ಕಂಠದಾಗ ಏನ್ ಅನ್ಸ್ತದೆ ನಿಮ್ಗೆ? ಎಲ್ಲ ಸ್ವಲ್ಪ ಜೀವ ಬಂದಾಗ ಕಾಣ್ತದೆ, ಲೈಫ್ ಕಾಣ್ತದೆ, ಅದೇ ಶಕ್ತಿ ಜಗನ್ಮಾತೆ. ಇದು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಜಗನ್ಮಾತೆ ಇರು ಎಲ್ಲ ಕಡೆ ಇದು ಗೊತ್ತಾಗುತ್ತೆ. ಹಾ, ಏನು ಜಗನ್ಮಾತೆ ಏನು ಮಾಡಬೇಕಾಗಿಲ್ಲ, ಪಾಪ ಅವಳು ಮಾಡ್ತಾ ಇರೋ ಕೆಲಸ ನೋಡಿದ್ರೆ ಸಾಕು, ಒಳಗೆ ಹೋಗ್ತಾಳೆ, ದೇಹ ಚಲನೆ ಆಗುತ್ತೆ, ಆನ್ ಆಗುತ್ತೆ, ಹೊರಗೆ ಹೋಗ್ತಾಳೆ, ಆಫ್ ಆಗುತ್ತೆ, ಅಷ್ಟು ನೋಡ್ತಾ ಇರಿ. ಅದೇ ಜಗನ್ಮಾತೆಯ ಆರಾಧನೆ. ಒಳಗೆ ಹೋಗುತ್ತೆ, ಹಾರ್ಟ್ ಆಪರೇಟ್ ಆಗುತ್ತೆ, ಕಿಡ್ನಿ ಆಪರೇಟ್ ಆಗುತ್ತೆ, ಬಾಡಿ ಎಲ್ಲ ಜೀವ ಬರ್ತದೆ, ಹೊರಗೆ ಹೋಗುತ್ತೆ, ಆಫ್ ಆಗುತ್ತೆ. ಇಷ್ಟನ್ನು ಕರೆಕ್ಟಾಗಿ ಗಮನ ಮಾಡಿಸಿ, ಇದೇ ಜಗನ್ಮಾತೆಯ ಶರಣಾಗತಿ. ಆಗ್ತಾ ಇದ್ದಾಗ ಏನಾಗುತ್ತೆ, ನೀವು ಕಣ್ಣು ತೆರೆದು ನೋಡಿದ್ರು ಎಲ್ಲ ಕಡೆ ಆ ಜಗನ್ಮಾತೆ ಇರುವ ಅರಿವು ಬರ್ತದೆ. ಗೊತ್ತಾಯ್ತಾ? ಇಷ್ಟೇ, ಭಾಳ ಸಿಂಪಲ್. ಇದಕ್ಕೆ ಶರಣಾಗತಿ ಅಂತ ಹೇಳೋದು. ಏನು ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು, ಯಾವಾಗಲೂ ಮಾಡ್ತಾ ಇರ್ಬೋದು. ಈಗ ಒಂದು 10 ನಿಮಿಷ ಬ್ರೇಕು, ಆಯಿತಾ? ಹೋಗ್ತಿರಲ್ಲ, ತಲೆ ಎಲ್ಲೆಲ್ಲ ಹೊಡೆದೆ ಉಸಿರಿನ ಕಡೆ ಗಮನ ಇಟ್ಟು ಕೆಲಸ ಉಸಿರು ನಡೆದಾಡುವಾಗಲೂ ಮಾಡ್ಬೋದು. ನೋಡಿ, ನಡೆಯುವಾಗಲೂ ಇದನ್ನು ಗಮನಿಸ್ಬೋದು. ನಡೆದಾಡುವಾಗಲೂ ನೀವು ವಾಕಿಂಗ್ ಹೋಗ್ತಾ ಇರ್ತೀರ, ಅಷ್ಟೇ. ಗಮನ ಇಟ್ಕೊಟ್ರೆ ನಿಮ್ಮ ಮನಸ್ಸು ಏನಾಗುತ್ತೆ, ಪುನಃ ಪುನಃ ಪ್ರೆಸೆಂಟ್ ಮೂಡಿ ಬರ್ತದೆ. ಮನಸ್ಸು ಪ್ರೆಸೆಂಟ್ ಮೂಡಿ ಬರ್ತಾ ಇದ್ದಾಗೆ ಮನಸ್ಸು ಆ ಜಗನ್ಮಾತೆಗೆ ಸರೆಂಡರ್ ಆಗುತ್ತೆ. ಅದನ್ನು ಗಮನಿಸ್ತಾರೆ, ಶಿವ ನಾನು ಅರಿವು ಬರ್ತಿರ್ಬಾರುತ್ತೆ, ನಿಮ್ಗೆ ಕಷ್ಟ ಇದೆಯಾ? ನಾನು ಮೊದಲು ಹೋಗ್ಬೇಕು.